9 ಕೋಟಿ ರೂಪಾಯಿಯಲ್ಲಿ ಬೆಂಡಿಗೇರಿ ಗಜಪತಿ ಬಡಸ್ವರೆಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆ. ಹೌದು, ಬೆಳಗಾವಿ ತಾಲೂಕಿನ ಬಡಸ್ ಗ್ರಾಮದಲ್ಲಿಂದು ರಸ್ತೆ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಮಾತನಾಡಿದರು. ಮಾತಿನ ಮೂಲಕ ಅಲ್ಲ, ಬರೀ ಅಭಿವೃದ್ಧಿಯ ಕೆಲಸ ಮಾಡುವುದರ ಮೂಲಕ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಟ್ಟು ಜನರ ಮನ ಗೆದ್ದಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದಲ್ಲೇ ಮತ್ತೊಬ್ಬರ ಕಡೆ ಬೆರಳು ಮಾಡದೆ ತಾನಾಯ್ತು ತನ್ನ ಕ್ಷೇತ್ರದ ಅಭಿವೃದ್ಧಿಯ ಕೆಲಸವಾಯಿತು ಎಂದು ಅಭಿವೃದ್ಧಿಗೆ ಹೆಸರಾದ ರಾಜ್ಯಾದ್ಯಂತ ಕೆಲಸಗಳ ಮೂಲಕ ನಾಡಿನ ಜನರ ಗಮನ ತನ್ನತ್ತ ಸೆಳೆದು ವಿರೋಧಿಗಳಿಗೆ ಕೇವಲ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿ ತೋರಿಸುತ್ತಾ ಕೇವಲ ಅಭಿವೃದ್ಧಿಯ ಕೆಲಸಗಳಿಂದ ರಾಜ್ಯಾದ್ಯಂತ ಮಿನುಗುವ ನಕ್ಷತ್ರದಂತೆ ಹೆಸರು ಮಾಡಿದ್ದಾರೆ ಎಂದು ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಹೇಳಿದ್ರು. ಇದೇ ವೇಳೆ ಲಕ್ಷ್ಮೀತಾಯಿ ಫೌಂಡೇಶನ್ ವತಿಯಿಂದ ಯುವಕರಿಗಾಗಿ ನಿರ್ಮಿಸಿದ ಗರಡಿ ಮನೆ ಉದ್ಘಾಟಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ರು. ನಮ್ಮ ತಂದೆ ತಾಯಿಯವರು ನಾವು ಚಿಕ್ಕಂದಿನಿಂದಲೂ ಲಿಂಗಾಯತರು, ತಳವಾರರು, ಹರಿಜನರು ಎಂದು ಜಾತೀಯತೆ, ಮೇಲು ಕೀಳು, ಭೇದ ಭಾವ ಮಾಡಿದವರಲ್ಲ. ಬರೀ ಹೆಣ್ಣು ಗಂಡು ಎಂದು ತಿಳಿದುಕೊಂಡವರು ನಾವು. ಕ್ಷೇತ್ರದಲ್ಲಿನ ಜಾತೀಯತೆ, ಭೇದ ಭಾವ ಮರೆತು ಎಲ್ಲ ಜನತೆಯ ಜೊತೆ ಮನೆ ಮಗಳಂತೆ ನಡೆದುಕೊಳ್ಳುತ್ತಿರುವುದು ಗ್ರಾಮೀಣ ಕ್ಷೇತ್ರದ ಜನರಲ್ಲಿ ಹುರುಪು ಮತ್ತಷ್ಟು ತಂದಂತಾಗಿದೆ ಎಂದರು. ಇದೇ ವೇಳೆ ಅಡಿವೇಶ್ ಇಟಗಿ, ಸುರೇಶ್ ಇಟಗಿ, ಸದ್ದಾಂ ನದಾಫ್, ಪರ್ವತ್ ಗೌಡ, ರಮೇಶ್ ಇರನ್ಗೌಡ, ಫಕೀರಪ್ಪ ಕುರುಬರ್, ಪರಸು ಕುರುಬರ್, ಬ್ರಹ್ಮ ದೊಡಮನಿ, ಡಾಕ್ಟರ್ ಆನಂದ್ ಯಡಾಲ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ನಿಂತ ಒಬ್ಬ ಸಹೋದರ ಅವನ ಮನದಾಳದ ಮಾತನ್ನ ನಿಮ್ಮ ಮನಸ್ಸಿಗೆ ಮುಟ್ಟೋ ಹಂಗೆ ಡಿಟೇಲ್ ಆಗಿ ಮಾತಾಡಿದ್ರು. 4.5 ವರ್ಷದಲ್ಲಿ ನಾನು ಪಟ್ಟಂತ ಒಂದು ಕಷ್ಟ ಇರಬಹುದು ಅಥವಾ ಶ್ರಮ ಇರಬಹುದು, ಎಂಎಲ್ಎ ಆಗೋಕ್ಕಿಂತ ಮೊದಲು ಕೂಡ ಜನರಿಗೋಸ್ಕರ ಕೆಲಸ ಮಿಡ್ತಾ ಇತ್ತು. ಎಂಎಲ್ಎ ಆದ್ಮೇಲೂ 4.5 ವರ್ಷ ಬಹಳಷ್ಟು ಪ್ರಾಮಾಣಿಕತೆಯಿಂದ ನನ್ನ ಜವಾಬ್ದಾರಿಯನ್ನ ನಾನು ನಿರ್ವಹಿಸಿದೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ತಮ್ಮೆಲ್ಲರ ಎದುರುಗಡೆ ನಾನು ಹಂಚ್ಕೊಳ್ಳಕ್ ಕೂಡ ಬಯಸ್ತೇನೆ. ಇಲ್ಲಿವರೆಗೆ ನಾನು ಒಂದೇ ಹೇಳಕ್ ಬಯಸ್ತೀನಿ, ಇಲೆಕ್ಷನ್ ಆಗೋಕ್ಕಿಂತ ಮೊದ್ಲಾಗ್ಲಿ, 2 ಸರಿ ಸೋತಾಗಲಿ ಅಥವಾ ಇಲೆಕ್ಷನ್ ಆದ್ಮೇಲಾಗ್ಲಿ, ನಾನು ನಮ್ಮ ತಂದೆ ತಾಯಿಗೆ ಇನ್ನೂ ನಾನು ನೆನೆಸ್ತೀನಿ. ಒಂದೇನ್ ನನಗೆ ಅವ್ರು ಹೇಳ್ಕೊಟ್ರು, ರಾಜಕಾರಣಕ್ಕಿಂತ ಬರೋಕ್ಕಿಂತ ಮೊದ್ಲು ಈ ಜಾತೀಯತೆ ಕಲಿಸ್ಕೊಡ್ಲಿಲ್ಲ ನಮ್ಮ ಮನೆಯಾಗ. ನಾವೆಲ್ಲರೂ ಒಂದ್ ಅನ್ನೋದನ್ನ ಹೇಳ್ಕೊಟ್ರು. ನಾನು ನಿಮ್ ಮುಂದೊಂದು ಉದಾಹರಣೆ ಕೊಡಕ್ಕೂ ಬಯಸ್ತೀನಿ. ನಾನು 8ನೇ ಇದ್ದೆ, ಪರಿಶ್ರಾಜ್ ಸ್ಕೂಲ್ಗೆ ಹೋಗ್ತಿದ್ದೆ. ಭಯ್ಯ ನನ್ನ 8ನೇತ್ತೆಯಿಂದ ನೋಡ್ತಾರೆ ಇವ್ರು. ಇವ್ರದ್ದೊಂದು ಪಾನ್ ಶಾಪ್ ಇತ್ತು, ವಕೀಲ್ರೆ, ಈ ಭಯ್ಯಂದೊಂದು ಪಾನ್ ಶಾಪ್. ನಮ್ಗ ಎಸ್ ಸಿ ಗೊತ್ತಿಲ್ಲ, ಎಸ್ ಟಿ ಗೊತ್ತಿಲ್ಲ, ಮುಸಲ್ಮಾನ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಬರೀ ಹೆಣ್ಣ ಗಂಡ ಒಂದ, ನಮಗ್ ಲಿಂಗಾಯತ ಗೊತ್ತಿಲ್ಲ. ನಾವೆಲ್ಲ ಬಸವಣ್ಣವ್ರ ತತ್ ಹೋದಾಗ ಭಯ ನಿನ್ ಅಂಗಡಾಗನ ಚಾಕ್ಲೇಟ್ ನಾ ಏನ್ ತಗೋತಿನ್ಲ ಭಯ, ಒಂದ ದಿನಲ್ಲ ಒಟ್ಟ ದಿನ ಕಾಯಂ ಅಂದ್ರೆ ಮತ್ ಇವ್ರ ಅಂಗಡಿ ಬಾಜುಕ್ನ ಬೇರೆದವ್ರ ರೀತಿ ಇಲ್ಲ, ನಾ ಭಯಾನ ಅಂಗಡಿಗನ ಹೋಗ್ತೀನಿ. ಬೇಕಂತಲೇ ಅಲ್ಲ ಅಂದ್ರೆ ಮೊದಲಿನಿಂದನೂ ನಮ್ಮ ಜೀವನದಲ್ಲಿ ನಮ್ಮ ಒಂದು ಇದ್ರಲ್ಲಿ ಜಾತಿ ಅನ್ನೋದಿರ್ಲಿಲ್ಲ, ಜಾತಿ ಅದನ್ನ ನಾವು ಯಾವತ್ತೂ ಮಾಡ್ಲಿಲ್ಲ. ಅದಕ್ಕೇನೆ ಎಸ್ ಸಿ ಸಮಾಜದ ವೈಸ್ ಚಾನ್ಸಲರ್ ಒಬ್ರು, ಯಾವ ಯೂನಿವರ್ಸಿಟಿ ಅದು, ಅಲ್ಲಿ ಅಲ್ಲಿ ಬೆಂಗಳೂರಲ್ಲಿ ನೀ ಇದ್ದವ್ರ ಮನೆಯಾಗ ಇದ್ ಕಲಿತಲ್ಲ, ಮೈಸೂರು ವಿಶ್ವವಿದ್ಯಾಲಯಗೆ ವೈಸ್ ಚಾನ್ಸಲರ್ ಒಬ್ರು ನಮ್ಮ ಹಟ್ಟಿಹೊಳೆಯವರು, ಚಿಕ್ಕ ಹಟ್ಟಿಹೊಳೆಯವರು, ಅವ್ರ ತಳವಾರ್. ಅವ್ರ ಮನೆಯಲ್ಲಿ 1 ವರ್ಷ ನಮ್ ತಮ್ಮನಿಟ್ ನಾವು ಸಾಲಿ ಕಲಿಸಿದ್ದೇವೆ. ಯಾರ ಮನೆಯಾಗ, ಯಾರ ಮನೆಯಾಗ ಹೇಳಣ್ಣ, ಯಾರ ಮನೆಯಾಗ, ತಳವಾರ ಮನೆಯಾಗ. ನನ್ನ ತಮ್ಮ ಸಾವುಕಾರ ಮಗ, 5 ಮಂದಿ ಅಕ್ಕತಂಗಿಯರ ಮ್ಯಾಲ ಒಬ್ಬತ್ ಸಣ್ಣ, ಯಾರ ಮನೆಯಾಗ 1 ವರ್ಷ ಊಟ ಮಾಡದ ಅಂದ್ರೆ ನಮಗ್ ಜಾತಿ ಇಲ್ಲ. ನಾವ್ ನಿಮ್ ಈಗ ಬರ್ತಾರ ಊಟ ಮಾಡಕ, ನಾವ್ ಹಂಗಲ್ಲ. ನಾವ್ ಮೊದಲಿನಿಂದನೂ ನಮ್ಮ ತಂದೆ ತಾಯಿ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿ ಕಳಿಸಿದ್ರ ಅದನ್ನ ಒಂದು ಹೌದು ಅದೆಲ್ಲರಿಗೂ ಗೊತ್ತೈತೆ. ಯಾಕಂದ್ರೆ ಅವರು ನಮ್ಮ ಹೊಲದ ತಳವಾರ ಆಗಿದ್ರು. ಅವ್ರ ಕಾಲೇಜ್ ಕಲಿಬೇಕಂತಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಎಲ್ಲ ನಮ್ ತಂದೆಯವ್ರು ಅವ್ರನ್ನ ನಿಂತು ಕಲಿಸಿದ್ರು. ಸೊ ಅವಾಗ